ಅಧಿವೇಶನ ಮುಗಿದ ನಂತರ ಇಲ್ಲಿಯ ತನಕ ಬೇರೆ ಬೇರೆ ರೀತಿಯಾದಂತಹ ಘಟನೆಗಳು ರಾಜ್ಯದಲ್ಲಿ ನಡೆದಿದೆ. ಕಾನೂನು ಸುವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹದಗೆಟ್ಟಿದೆ ಅಂತ ಜನಸಾಮಾನ್ಯರು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಬಹಳ ಪ್ರಮುಖವಾಗಿರುವಂತಹ ವಿಷಯ ಇದಾಗಿರೋ ಕಾರಣಕ್ಕೆ ಪ್ರಶ್ನೋತ್ತರ ಅವಧಿಯನ್ನ ಸ್ವಲ್ಪ ಮುಂದೂಡಿ ಈ ವಿಷಯವನ್ನ ಬಹಳ ಮಹತ್ವವನ್ನು ತಗೊಳ್ಬೇಕು. ಇನ್ನು ಯಾರ್ಯಾರ ಮೇಲೂ ಕೇಸ್ ದಾಖಲಾಗುವಂತಹ ಘಟನೆಗಳು ಹಾವೇರಿನಲ್ಲಿ ನಡೆದಿತ್ತು, ಸೇವಕರ ಬಂಧನಗಳು ನಡೆದಿತ್ತು, ಹನುಮ ಧ್ವಜ ಹಾಕದಂತ ಅವ್ರ ಮೇಲೆ ಮಾಡಿದೆ ಇಲ್ಲ ಅನ್ನುವಂತ ಮಾಡಿದ್ರೆ ತಕ್ಷಣ ಆದ್ಯತೆಯನ್ನು ತಗೊಳ್ಬೇಕು ನೀವು. ಈಗ ನೋಡಿ ಸರಿಯಾ ನಿಮ್ಮ ಕಾಳಜಿ ಅಲ್ಲ, ದಯವಿಟ್ಟು ಕಳೆದ ಅಧಿವೇಶನ ನಂತರ ಇದುವರೆಗೂ ರಾಜ್ಯದ ಜನ ಆತಂಕಕ್ಕೊಳಗಾಗಿದ್ದಾರೆ. ಈಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಕುಸ್ತು ಬಿದ್ದಿದೆ, ರೇಪ್ಗಳು ಮರ್ಡರ್ಗಳು ಚರ್ಚೆ ಮಾಡೋಣ, ಜಸ್ಟಿಸ್ ವೀರಪ್ಪ ಕಮಿಟಿದು ಮಾಡೋಣ, ಅಜೆಂಡಾ ಪ್ರಕಾರ ಹೋಗೋಣ. ಆಯ್ತಪ್ಪ ಕರ್ನಾಟಕದ ರೈತರಿಗೆ ನಿಮ್ ಸರ್ಕಾರ ಬಂದ ಸರ್ ಮಧ್ಯಪ್ರದೇಶ ಅವರಿಗೆ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಲಿ, ಅದ್ರ ಬಗ್ಗೆ ಕರ್ನಾಟಕದ ರೈತರ ಬಗ್ಗೆ ಕೇಳಕ್ ಇಷ್ಟ ಇಲ್ಲ. ನಿಮಗೆ ನೋಟಿಸ್ ಕೊಟ್ಟಿದ್ದೀವಿ, ಆ ನೋಟಿಸ್ ಅನ್ವಯ ಕ್ವಶನ್ ಅವರ್ ಬದಿ ಗೊತ್ತಿ ಲ್ಯಾಂಡ್ ಆರ್ಡರ್ ಬಗ್ಗೆ ಬದಿ ಗೊತ್ತಿ ತಗೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇವ್ರು ಏನು ಖಂಡಿತ ಹೃದಯನೂ ಇಲ್ಲ ಇಲ್ಲ ಹೇಳ್ರಿ ಲ್ಯಾಂಡ್ ಆರ್ಡರ್ ಸರ್ಕಾರ ಪಲಾಯನ ಮಾಡಿ ಹೊಟ್ಟೋದ್ರು ಓಡೋದ್ರು ಸರ್ಕಾರ ಚರ್ಚೆ ಇವತ್ತು ಚರ್ಚೆ ಮಾಡಿದ್ರೆ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಬುದ್ಧಿವಂತ ಅವ್ರಿಗೆ ಐ ಎನ್ ಡಿ ಎ ಪಾರ್ಟ್ನರ್ಸ್ ಇದಾರಲ್ಲ ಅವ್ರಿಗೆ ಬುದ್ಧಿವಾದ ಈಗ ರಾಜ್ಯಕ್ಕೆ ಬೇಡ ಇಲ್ಲಿ ಜನ ಚರ್ಚೆ ಮಾಡುವ ರಾಜ್ಯಕ್ಕೆ ಪ್ರತಿಪಕ್ಷ ನಾಯಕ ಮಾತಾಡಿದ ವಿಚಾರ ಎಲ್ಲ ಕೂಡ ಮಿಕ್ಕಿದ್ವಾಗ ಈಗ ಬಾಲಕೃಷ್ಣ ಅವರಲ್ಲಿ ಕೇಳಿ.